ನಾನು ಹೇಳುವ ಈ ಒಂಬತ್ತು ಸಂಗತಿಗಳನ್ನು ಬಹುಶಃ ನೀವೆಂದು ಕೇಳಲ ಅನಿಸುತ್ತೆ. ನಾನು ಹೇಳಿ ಹೊರಟಿರುವ ಈ ಒಂಬತ್ತು ಸಂಗತಿಗಳು ನಮ್ಮ ಇತಿಹಾಸದಲ್ಲಿ ಸರ್ವೇ ಸಾಮಾನ್ಯವಾಗಿದ್ದವು ಸ್ನೇಹಿತರೆ. ಈ ವರ್ತಮಾನ ಕಾಲದಲ್ಲೇ ಹೊಸ ಹೊಸ ಪ್ರಯೋಗಗಳು ಆವಿಷ್ಕಾರಗಳು ಆಗಿರ್ತವೆ ಅಂತ ನಿಮಗೆ ಅನಿಸಿದರೆ ಮೊದಲು ಈ ವಿಡಿಯೋವನ್ನು ನೀವು ನೋಡಲೇಬೇಕು. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಹಾಗೆ ಈಗ ನಡೆಯುತ್ತಿರುವ ಅದೆಷ್ಟೋ ವಿಷಯಗಳು ಬಹಳ ಹಿಂದೆನೆ ನಡೆದು ಹೋಗಿವೆ ಸ್ನೇಹಿತರೆ. ಅವುಗಳಲ್ಲಿ ಕೆಲವನ್ನ ಕಾನೂನು ಬಾಹಿರ ಅಂದರೆ ಇಲ್ಲಿಗಲ್ ಅಂತಾನೂ ಈ ವರ್ತಮಾನದಲ್ಲಿ ನಾವು ಕರಿತೇವೆ. ಇದೆಲ್ಲದಕ್ಕೂ ಮುನ್ನ ನಿಮಗೆಲ್ಲರಿಗೂ ಕಾಲಚಕ್ರ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸುಸ್ವಾಗತ. ಹೀಗೆ ಕಂಟಿನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಕೊಕೇನ್ ಅನ್ನುವ ಚಿಕಿತ್ಸಾ ವಿಧಾನ. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಅಕ್ಷರಶಃ ನಿಜ. ಕೊಕೇನನ್ನು ಒಂದು ಔಷಧೀಯ ರೂಪದಲ್ಲೇ ಬಳಸ್ತಾ ಇದ್ರು. 100 ವರ್ಷಗಳ ಹಿಂದೆ ಈ ಕೊಕೇನ್ ಅಷ್ಟು ಭಯಾನಕ ಎಂದು ಯಾರಿಗೂ ತಿಳಿದಿರಲಿಲ್ವೇನೋ. ಅಂದಿಗೆ ಈ ನಶೆಯ ಪದಾರ್ಥ ಸಾಮಾನ್ಯವಾಗಿ ಮೆಡಿಕಲ್ ಶಾಪ್ಗಳಲ್ಲಿ ಅದೂ ಸಹ ಕಡಿಮೆ ದರದಲ್ಲಿ ಸಿಗ್ತಾ ಇತ್ತಂತೆ, ಮತ್ತು ವೈದ್ಯರ ಸಲಹೆ ಇಲ್ಲದೆ ಇದನ್ನು ತೆಗೆದುಕೊಳ್ತಾ ಇದ್ರಂತೆ ಗೆಳೆಯರೆ. ಈ ಕೊಕೇನನ್ನು ಕೆಮ್ಮು ಅಥವಾ ಹಲ್ಲು ನೋವಿನಂತಹ ಸಮಸ್ಯೆಗಳಿಗೆ ತೆಗೆದುಕೊಳ್ತಾ ಇದ್ರು. ಅಲ್ಲದೆ ಇದನ್ನು ನೋವು ನಿವಾರಣಾ ರೂಪದಲ್ಲಿ ಮಕ್ಕಳಿಗೂ ಸಹ ನೀಡ್ತಾ ಇದ್ರು, ಮತ್ತು ಇದು ಲೀಗಲ್ ಸಹ ಆಗಿತ್ತು. ಇದಲ್ಲದೆ ಕೋಕೋ ಕೋಲಾ ಬಾಟಲ್ನಲ್ಲಿಯೂ 9 ಗ್ರಾಮ್ಗಳ ಕೊಕೇನನ್ನು ಬಳಸ್ತಾ ಇದ್ರು. ಇದೆಲ್ಲವನ್ನು ನಾನು ನಿಮಗೆ ಮೊದಲೇ ನನ್ನ ಕೋಕೋ ಕೋಲಾ ಬಗೆಗಿನ ವಿಡಿಯೋದಲ್ಲಿ ತಿಳಿಸಿದ್ದೆ. ಅದನ್ನು ನೀವು ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ ಸ್ನೇಹಿತರೆ. ಮಕ್ಕಳನ್ನು ಮೇಲ್ನ ಮೂಲಕ ಕಳಿಸೋದು, ಇದನ್ನು ಕೇಳಿದರೆ ನಿಮಗೆ ಹಾಸ್ಯಾಸ್ಪದವೆನಿಸುತ್ತಾದರೂ ಇದು ನಿಜ. 20ನೇ ಶತಮಾನದವರು ಅಮೇರಿಕನ್ನರು ತಮ್ಮ ಮಕ್ಕಳನ್ನು ಮೇಲ್ನ ಮೂಲಕವೇ ಒಂದು ಜಾಗದಿಂದ ಇನ್ನೊಂದಕ್ಕೆ ಕಳಿಸ್ತಾ ಇದ್ರು, ಮತ್ತು ಇದನ್ನು ಕಾನೂನುಬಾಹಿರ ಅಂದರೆ ಇಲ್ಲೀಗಲ್ ಎಂದು ಸಹ ಹೇಳಲಾಗ್ತಿರಲಿಲ್ಲ. ಹೀಗೆ ಕಳುಹಿಸಿ ಕೊಡೋದಕ್ಕೆ 15 ಸೆಂಟ್ಗಳ ಮೊತ್ತವನ್ನು ಪಾವತಿಸಬೇಕಾಗಿತ್ತು, ಮತ್ತು ಮಗುವಿನ ತೂಕ ಹೆಚ್ಚಾಗಿದ್ದರೆ ಅಧಿಕ ಮೊತ್ತವನ್ನು ಭರಿಸಬೇಕಾಗಿತ್ತು ಸ್ನೇಹಿತರೆ. ಅಮೇರಿಕನ್ನರು ತಮ್ಮ ಮಕ್ಕಳನ್ನು ಅವರ ಸಂಬಂಧಿಕರ ಮನೆಗಳಿಗೆ ಕಳುಹಿಸ್ತಾ ಇದ್ರು, ಏಕೆಂದರೆ ತಮ್ಮ ಜೀವನೋಪಾಯದ ಸ್ವಲ್ಪ ಹಣವನ್ನು ಉಳಿಸಬಹುದೆಂಬ ಲೆಕ್ಕಾಚಾರ ಅವರದ್ದಾಗಿತ್ತು. ಈ ವಿಚಾರದಲ್ಲಿ ಮಕ್ಕಳ ಬಳಿಯಲ್ಲಿ ಒಂದು ಸ್ಟ್ಯಾಂಪ್ ಇರುತ್ತಿತ್ತು. ಈ ಸ್ಟ್ಯಾಂಪ್ನಲ್ಲಿ ಮಗುವಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯೂ ಇರುತ್ತಿತ್ತು. ಇದರ ಸಹಾಯದಿಂದಲೇ ಮಕ್ಕಳು ತಮ್ಮ ವಿಳಾಸಗಳಿಗೆ ತಲುಪ್ತಾ ಇದ್ರು ಸ್ನೇಹಿತರೆ. ಮಕ್ಕಳ ಪಂಜರ. ಕ್ರಿಸ್ತಶಕ 1903ರ ನಂತರ ತಂತಿಗಳಿಂದ ಮಾಡಿದ ಪಂಜರಗಳು ಬ್ರಿಟಿಷ್ ಫ್ಯಾಮಿಲಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿದ್ವು. ಯಾವಾಗ ಅಮ್ಮಂದಿರು ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಮಗ್ನರಾಗಿರ್ತಿದ್ರೋ ಆಗ ಈ ಮಕ್ಕಳನ್ನು ಪಂಜರದಲ್ಲಿ ಬಿಟ್ಟು ಅದನ್ನು ಲಾಕ್ ಮಾಡ್ತಾ ಇದ್ರು, ಮತ್ತು ಈ ಪಂಜರಗಳನ್ನು ಮಕ್ಕಳ ಸುರಕ್ಷತೆಯ ಸಾಧನೆ ಎಂದು ಸಹ ಘೋಷಿಸಲಾಗಿತ್ತು. ಮೊದಲ ಬಾರಿಗೆ ಈ ಪಂಜರಗಳ ವಿಚಾರವನ್ನು ಡಾಕ್ಟರ್ ಲೂಥರ್ ಆಮ್ಲೆಟ್ ಹಾಲ್ಟ್ ಪುಸ್ತಕದ ಕೇರ್ ಆ್ಯಂಡ್ ಫೀಡಿಂಗ್ ಆಫ್ ಚಿಲ್ಡ್ರನ್ನಿಂದ ತೆಗೆದುಕೊಳ್ಳಲಾಗಿತ್ತು. ಡಾಕ್ಟರ್ಗಳು ಎಂದಿಗೂ ಈ ಪಂಜರಗಳನ್ನು ಬಳಸಲು ಸೂಚಿಸಲವಾದರೂ ಯಾವ ಮಾತಾಪಿತರ ಬಳಿ ಗಾರ್ಡನ್ ಅಥವಾ ಆಟವಾಡಲು ಸ್ಥಳವಿಲ್ಲವೋ ಅವರುಗಳು ಇದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡ್ರು ಸ್ನೇಹಿತರೆ. ಸಂದೇಹಾತ್ಮಕ ಚಿಕಿತ್ಸಾ ವಿಧಾನಗಳು. ಪ್ರಾಚೀನ ಸಮಯದಲ್ಲಿ ಡಾಕ್ಟರ್ಗಳ ಹತ್ತಿರ ಈ ಡಿಸ್ಇನ್ಫೆಕ್ಷನ್ ಅಂದರೆ ಈ ಸೋಂಕುಗಳೆತಗಳಿಗೆ ಯಾವುದೇ ನಿಶ್ಚಿತ ಚಿಕಿತ್ಸೆ ಇರಲಿಲ್ಲ. ಆದರೂ ಸಹ ಅವರುಗಳು ಚಿಕಿತ್ಸೆಗಾಗಿ ಸ್ವಲ್ಪ ವಿಚಿತ್ರ ಪದ್ಧತಿಗಳನ್ನು ಅನುಸರಿಸ್ತಾ ಇದ್ರು. ಇದರಲ್ಲಿ ಪ್ರಮುಖವಾದುದು ಬ್ಲಡ್ ಲೆಥಿಂಗ್ ಅಂದರೆ ರಕ್ತಸ್ರಾವ. ಇದನ್ನು ಹಲವು ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಪ್ರಯೋಗಿಸ್ತಾ ಇದ್ರು. ಇದರ ಜೊತೆಗೆ ಲ್ಯಾವಾಟಮಿ ಅಂದರೆ ಮೆದುಳಿನ ಸರ್ಜರಿ ಮತ್ತು ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ಗಳ ಆ ಸಮಯಗಳಲ್ಲಿ ಸಾಮಾನ್ಯ ವಿಚಾರಗಳಾಗಿದ್ವು. ಆದರೆ ಈ ವಿಧಾನಗಳು ಬಹಳ ಸಮಯಗಳಲ್ಲೇ ಭಯಾನಕವಾಗಿದ್ವು ಸ್ನೇಹಿತರೆ. ರೇಡಿಯೋ ಆಕ್ಟಿವ್ ಆಟಿಕೆಗಳು. ಕ್ರಿಸ್ತಶಕ 1950ರ ಸಮಯದಲ್ಲಿ ರೇಡಿಯೇಷನ್ಗಳನ್ನು ಸುರಕ್ಷಿತ ಎಂದು ನಂಬಲಾಗಿತ್ತು. ಇದಲ್ಲದೆ ಆಟೋಮಿಕ್ ಆಟಿಕೆಗಳು ಮತ್ತು ಮಿನಿ ಲ್ಯಾಬೊರೇಟರಿಗಳು ಪ್ರಚಲಿತದಲ್ಲಿದ್ದವು. ಕೆಲವು ಆಟಿಕೆಗಳು ಸೈನ್ಸ್ ಎಕ್ಸ್ಪೆರಿಮೆಂಟ್ಗಳ ಮೇಲೆ ಆಧಾರಿತವಾಗಿದ್ದವು, ಮತ್ತು ನಿಜವಾದ ಪೊಲೋನಿಯಂ ಮತ್ತು ಯುರೇನಿಯಂಗಳ ಪ್ರಯೋಗಗಳು ಆಗ್ತಾ ಇದ್ವು. ಇವುಗಳಲ್ಲದೆ ಕೈಗಡಿಯಾರಗಳಲ್ಲಿ ರಾತ್ರಿ ಸಮಯದಲ್ಲೂ ಹೊಳೆಯುವಂತಹ ಒಂದು ಕೆಮಿಕಲನ್ನು ಬಳಸಲಾಗ್ತಿತ್ತು, ಮತ್ತು ಅಂದಿಗೆ ಅದನ್ನು ರೇಡಿಯಂ ಅಂತ ಕರೆದಿದ್ದರು. ವಿಚಿತ್ರ ವಿಷಯ ಏನೆಂದರೆ ಪೇಂಟ್ ಮಾಡಲು ಬಳಸುತ್ತಿದ್ದ ಬ್ರಷನ್ನು ಬಾಯಲ್ಲಿಟ್ಟುಕೊಂಡು ನೆನೆಸಿ ಅದನ್ನು ಸ್ಟ್ರೈಟ್ ಮಾಡಬೇಕಾಗಿತ್ತು. ಇದರಿಂದ ರೇಡಿಯಂನ ಕೆಲ
ಕಣಗಳು ದೇಹವನ್ನು ಸೇರಿಕೊಳ್ತಾ ಇದ್ವು. ಒಂದು ಆಧಾರದ ಮೇರೆಗೆ ಆ ಸಂಸ್ಥೆಯಿಂದ ಎಲ್ಲ ಕೆಲಸಗಾರರ ದೇಹಗಳಲ್ಲಿ 300 ಗ್ರಾಮ್ಗಳ ರೇಡಿಯಂ ಸೇರಿಕೊಂಡಿತ್ತಂತೆ. ಇದರಿಂದಾಗಿ ಅವರುಗಳು ಕ್ಯಾನ್ಸರ್ ಮತ್ತು ಮೂಳೆಗಳ ರೋಗಗಳಿಗೆ ತುತ್ತಾಗಿದ್ದರು. ಮನುಷ್ಯರ ಮೃಗಾಲಯಗಳು, ಹ್ಯೂಮನ್ ಝೂ ಅಂದರೆ ಮಾನವ ಮೃಗಾಲಯಗಳು, ಏಷ್ಯನ್ ಮತ್ತು ಆಫ್ರಿಕನ್ ಮನುಷ್ಯರನ್ನು ತೋರಿಸುವುದಕ್ಕಾಗಿ ತೆರೆಯಲಾಗಿತ್ತು. ಇದಲ್ಲದೆ ಡಾರ್ವಿನ್ನ ಸಿದ್ಧಾಂತವನ್ನು ಸಾಧಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ವಿಶ್ವದಲ್ಲಿ ಕೆಂಪು ಜನರು ಎಲ್ಲ ತರಹದಲ್ಲೂ ಅವರನ್ನು ಮೇಲ್ಪಂಕ್ತಿಯಲ್ಲೇ ನೋಡ್ತಾ ಇದ್ರು. ಆದ್ದರಿಂದ ಇವುಗಳನ್ನು ತೆರೆಯಲಾಗಿತ್ತು. ಇವುಗಳು ಲಂಡನ್, ಬರ್ಲಿನ್ ಮತ್ತು ಪ್ಯಾರಿಸ್ ನಗರಗಳನ್ನು ನೋಡಲು ಸಿಗ್ತಾ ಇದ್ವು ಮತ್ತು ಸಾವಿರಾರು ಜನರು ಇವುಗಳನ್ನು ನೋಡಲು ದೂರ ದೂರುಗಳಿಂದ ಬರ್ತಾ ಇದ್ರು. ಒಂದು ನಾಚಿಕೆಯ ವಿಷಯವೇನೆಂದರೆ ಹಲವು ವರ್ಷಗಳ ಕಾಲ ಇದು ಪ್ರಚಲಿತದಲ್ಲಿತ್ತು ಸ್ನೇಹಿತರೆ. ಹುಚ್ಚ ಆಸ್ಪತ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿ ಮಾರ್ಪಾಡಾಗಿದ್ದು ಈಗ ಇತಿಹಾಸ. ಆ ಸಮಯದಲ್ಲೇ ಮೆಂಟಲ್ ಹಾಸ್ಪಿಟಲ್ಗಳಲ್ಲಿ ಇದ್ದ ರೋಗಿಗಳನ್ನು ನೋಡೋಕೆ ಸಾಮಾನ್ಯ ಜನರಿಗೆ ಒಂದು ಆಶ್ಚರ್ಯದ ಸಂಗತಿಯಾಗಿತ್ತು. ರೋಗಿಗಳು, ಸಂಬಂಧಿಕರು ಅವರ ಪೂರ್ಣ ಹಣವನ್ನು ಹಾಸ್ಪಿಟಲ್ಗಳಿಗೆ ನೀಡ್ತಾ ಇದ್ರು. ಹಾಸ್ಪಿಟಲ್ಗಳ ಮಾಲೀಕರಿಗೆ ಇದು ಸಾಕಾಗ್ತಿರಲಿಲ್ಲ. ರೋಗಿಗಳ ಉತ್ಸುಕತೆಯನ್ನು ನೋಡಿದ ಮಾಲೀಕರು ಒಂದು ಬಿಸ್ನೆಸ್ ಮಾಡಲು ಪ್ಲ್ಯಾನ್ ಮಾಡ್ತಾರೆ. ಇದು ಅವರಿಗೆ ತುಂಬ ಲಾಭನೂ ತಂದುಕೊಡುತ್ತೆ. ಇಲ್ಲಿ ಮಾಲೀಕರು ರೋಗಿಗಳನ್ನು ಸಾಮಾನ್ಯ ಜನರಿಗೆ ಮನೋರಂಜನೆಯ ವಸ್ತುವಾಗಿ ಉಪಯೋಗಿಸಿದ್ರು ಮತ್ತು ರೋಗಿಗಳನ್ನು ನೋಡಲು ಹಣ ಕೊಡೋಕೆ ಬೇಕಾಗಿ ಬರುತ್ತಿತ್ತು ಸ್ನೇಹಿತರೆ. ದೇಹದ ಭಾಗಗಳು ಸಂಗ್ರಹಣೆಯಾಗಿದ್ದೇಗೆ? ಇತಿಹಾಸದಲ್ಲಿ ಈ ವಿಷಯವು ಸಾಮಾನ್ಯವಾಗಿತ್ತು. ಇದರಿಂದ ಯಾರಿಗೂ ಏನೂ ಆಪತ್ತಿರಲಿಲ್ಲ. ಜನರ ಮನೆಯಲ್ಲಿ ಇದಕ್ಕಾಗಿಯೇ ಒಂದು ಪ್ರತ್ಯೇಕ ಕೋಣೆ ಇರುತ್ತಿತ್ತು. ಒಬ್ಬ ಸೈನಿಕನೂ ಸಹ ಯುದ್ಧದಲ್ಲಿ ತಾನು ಕೊಂದ ಎದುರಾಳಿ ಸೈನಿಕನ ತಲೆ ಬುರುಡೆಯನ್ನು ತನ್ನ ಹತ್ತಿರ ಇಟ್ಕೊಳ್ತಿದ್ದ. ಒಂದು ಉದಾಹರಣೆಯ ಪ್ರಕಾರ, ದ್ವಿತೀಯ ಮಹಾಯುದ್ಧದಲ್ಲಿ ಅಮೆರಿಕದ ಸೈನಿಕರು ಜಪಾನಿನ ಸೈನಿಕರನ್ನು ಕೊಂದು ಅವರ ತಲೆ ಬುರುಡೆಯನ್ನು ತಮ್ಮ ಹತ್ತಿರ ಇಟ್ಕೊಳ್ತಾ ಇದ್ರಂತೆ. ಸ್ಮೋಕಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಡ್ಯೂ ಟು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್. ನೋ ಸ್ಮೋಕಿಂಗ್ ಬೋರ್ಡ್ಗಳನ್ನು ನಾವು ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲಿ ನೋಡ್ತಾ ಇರ್ತೇವೆ. ಆದರೆ 70 ವರ್ಷಗಳ ಹಿಂದೆ ಅಮೆರಿಕನ್ ವೈದ್ಯರುಗಳು ಕಾನ್ಸೆಪ್ಷನ್ನಿಂದ ಬಚಾವಾಗಲು ತಮ್ಮ ರೋಗಿಗಳಿಗೆ ಸ್ಮೋಕಿಂಗ್ನ ಸಲಹೆಯನ್ನು ನೀಡ್ತಾ ಇದ್ರಂತೆ. ಹೀಗೆ ಗರ್ಭವತಿ ಮಹಿಳೆಯರಿಗೂ ಸಹ ಸ್ಮೋಕಿಂಗ್ನ ಸಲಹೆಯನ್ನು ನೀಡ್ತಾ ಇದ್ರು. ಹೀಗಿತ್ತು ನೋಡಿ ಇಂದಿನ ಸಂಚಿಕೆ. ಹೀಗೆ ಕಂಟಿನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಕಾಲಚಕ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋಕ್ಕೆ ಮರಿಬೇಡಿ.